ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದಿರಿ? ನಾ ಆರಾಮದಿ ನೋಡ್ರಿ. ನನ್ನ ಮುಂಚಿನ ಲಾಕ್ ಶುರು ಮಾಡಕತ್ತೇನಿ. ನನ್ನ ಪ್ರತಿದಿನ ಮುಂಜಾನೆ ಶುರು ಮಾಡ್ತೀನಿ. ಮಧ್ಯಾಹ್ನ ಮತ್ತೆ ಆ ಕೆಲಸ ಈ ಕೆಲಸ ಅಂತಿರ್ತಲ್ಲ, ಹಂಗಾಗಿ ಮುಂಜಾನೆ ಶುರು ಮಾಡಿದ್ರೆ ಕಂಪ್ಲೀಟ್ ಒಂದು ವಿಡಿಯೋ ಆದರೂ ಅನ್ನಿಸ್ಕೋತೈತಿ. ಹಂಗಾಗಿ ಇವತ್ತು ಮುಂಜಾನೆನ ನಾಷ್ಟಕ್ಕೆ ನಾವು ಉಪ್ಪಿಟ್ಟು ಮಾಡ್ತೀವಿ, ನಮ್ಮ ಕಡೆ ಮಾಡುವಂಥ ಉಪ್ಪಿಟ್ಟು. ಈಗ ಇಲ್ಲೇ ಕರಿಬೇವು ಮುರ್ಕೊಂಬರಕ್ಕೆ ಹೊಂಟೇನಿ. ಅನ್ನ ಇಟ್ಟೆ ನೋಡ್ರಿ, ಅನ್ನ ರೆಡಿ ಆಗೈತಿ. ಬಾಳೆನ ತಿಕ್ಕಿನಿ ಕಸನ್ ಗುಡಿಸಿನಿ. ನಮ್ಮ ಕಡೆ ಹೆಂಗಂತಂದ್ರೆ ಮದುವೆ ಅಕ್ಕಿರ್ತಾವಲ್ಲ, ಮುಂಜಾನೆ ನಾಷ್ಟಕ್ಕೆ ಉಪ್ಪಿಟ್ಟು. ನಮ್ಮ ಉತ್ತರಗಂಡ ಸ್ಪೆಷಲ್ ಚುರ್ಮರಿ. ಅಯ್ಯೋ, ನಮ್ಮ ಮನೆಯವರಲ್ಲಿ ತಪ್ಪಲ ಕಡೆ ಆಗತ್ತಾರ, ಅಷ್ಟೇ ತರಿಸ್ತೇನೆ. ನಿನ್ನ ಕಾಣಿಸ್ತಾರೆ ನೋಡ್ರಿ ಅಲ್ಲಿ. ವೆಂಕಟೇಶ ಸಾವಕಾಸ ಅದನ್ನೊಂದು ಹಾಕ್ಬಿಟ್ಟಿ. ಹೇ ಕಡೆಯ ನಿನ್ನ ನೀ ಬರೀ ಎಲ್ಲದ್ರೊಳಗೆ ತಿಡ್ಡಾಗ ನಮಗ. ಏ ಕಡಿ, ಹಂಗ ಎಲ್ಲ ಕಡಿ ಚಿಗಿದೈತಿ ಮಾತದ ನೋಡ್ರಿ. ನಮ್ಮ ಮನೆಯವ್ರಿಗೆ ನಮ್ಮ ಗೌರಿಗೆ ತಪ್ಪಲ ಕಡೆ ಹಾಕತ್ತಾರ, ಕೈ ಮಾಡ್ತಾರ ನೋಡ್ರಿ ನಮ್ಗೆ. ಹಾಯ್ ನಮ್ಮ ಯಲ್ಲಪ್ಪ ವಿಠಲ್ನು ಅಲ್ಲೇ ಅದಾರ. ದೊಡ್ಡದೈತೆ ಅದು ಸೂಮು ಬಲಿ ಗಿಡ, ಎತ್ತ ನಮಗೆ ಹಂಗೆ ಹೋಗೈತೆ, ಹಂಗೆ ಸೌರ್ತಾರ. ಇಲ್ಲಿ ಒಂದೈತೆ ನೋಡ್ರಿ. ಹಾಂ, ನೀರಿಟ್ಟನಿಗೆ ಆತ ಎಷ್ಟೊತ್ತು ಉಪ್ಪಿಟ್ಟು ಆಗೋ ತಡಾನ ಇಲ್ಲ ನೋಡ್ರಿ. ಹರಿಯ ಗದ್ದೆಗಳು ಈಗ ನನ್ನ ಹೆಂಡತಿ ಹೊರಗೆ ಒಲಿ ಹಚ್ಚಿ ಅನ್ನಕ್ಕೆ ರೆಡಿ ಮಾಡಾಕ್ತಾಳೆ. ನಾ ಸ್ವಲ್ಪ ಹೊರಗಡೆ ಊರಿಗೆ ಹೋಗೋದಾಗೈತಿ, ಅದಕ್ಕೆ ಹೋಗ್ಬಿಡ್ದ ಜಲ್ದಿ ಅಡುಗೆ ಮಾಡ್ತಾಳೆ ನನ್ನ ಹೆಂಡತಿ. ಭಾಳ ಜೀವನ ನನ್ನ ಮೇಲೆ ಎಷ್ಟೊತ್ತಿಗೆ ಎದ್ದು ಹೋಗ್ಲಿ, ನಾ ಹೋಗ್ಬಿಡ್ದ ಅಂದ್ರೆ ಜಳಕಕ್ಕೆ ನೀರು. ಅನ್ನ ಅನ್ನ ನಾಷ್ಟ ಅಂತೂ ಮಾಡಂಗಿಲ್ಲ ನಮ್ಮ ಮನ್ಯಾಗ, ನಾಷ್ಟ ತಿನ್ನಂಗಿಲ್ಲ ನಾನು. ನಾಷ್ಟ ಅಂದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ. ಪಲ್ಯ ರೊಟ್ಟಿ ಅನ್ನ ಮತ್ತೆ ಈಗ ಇನ್ನೂ ಐದೂವರೆ ಆಗೈತಿ ಟೈಮ. ಈಗ ನಸಕ್ನಾಗ ಇವ ಬಂದ ನಮ್ಮ ಗಿಡ್ಡ ಬಂದು ಪ್ಯೂರ್ಗಿಡ್ದಾಗ ಐತೆ ನೋಡ್ರಿ. ಐದೂವರೆಗೆ ಅಂದ್ರೆ ಪ್ಯೂರ್ಗಿಡ್ದಾಗ ಐತೆ ನೋಡ್ರಿ ನಮ್ಮ ಗಿಡ. ಬೆಳಗ್ಗೆ ಎದ್ದಗಳೇ ನಮ್ಮ ಮನೆ ಮಂಗಳಾರತಿನ ಚಾಲು ನೋಡ್ರಿ. ಇದ ನಮ್ಮ ಮನೆ ಸಂಪ್ರದಾಯ ರೀ. ಇದು ಎದ್ದಗಳೇ ಮಂಗಳಾರತಿ, ದೇವ್ರಿಗೆ ಮಂಗಳಾರತಿ ಆಡ್ತಾರಲ್ರಿ, ಆ ಥರ ಭಜನೆ ಮಾಡ್ತಾರೆ ಎಲ್ಲರು. ಬೆಳಗ್ಗೆ ಎದ್ದಗಳೇ ಒಂದು ಸ್ವಲ್ಪ ಎಲ್ಲರೂ ಅವ್ರು ಜಗಳಾಡಿ ಬೀದಾಡಿದಾಗ ಸರಿ ಆಗುದು ಇವ್ರಿಗೆ. ನೋಡ್ರಿ ಒಂದ ಒಂದ್ ಗುಲಾಬಿ ಹೂ ಆಗೈತಿ ನೋಡ್ರಿ ನಮ್ ಗಿಡದಾಗ. ಘಟಪ್ರಭಾದಿಂದ ತಂದ ಹಚ್ಚಿನ್ರಿ ಅದನ್ನಾಗಿ ಇಲ್ಲಿ ಇಲ್ಲಿ ಲೋಕಲ್ ಅಲ್ಲ. ಜೂಮ್ ತಗೋ ನಿಮ್ ಮುದ ಸರಿ ಬೇಡ, ಜೂಮ್ ತಗೋ. ಫೋನ್ ನಿನ್ ಕೈಯಾಗ ಇರ್ತತಿ. ನೀನಾ ನೀನಾ ಹಾಯ್ ಹುಡಿಯ ಯಾಕಡೆ ಬರ್ತದ ಹುಡಿಯ ನಡಕ್ ಬರ್ಬೇಕ. ಹ್ಮ್, ಇಪ್ಪತ್ತೊಂದ್ಸ ಫೋನ್ನಾಗ ಇರ್ತೀ ಅಲ್ಲ ನೋಡ್ರಿ. ಮೆಣಸಿನ ಗಿಡದಾಗ ಕುಂತಾವ ತಾಯಿಮ್ಗಳು. ಮೆಣಸಿನ ಗಿಡದಾಗ ಯಾಕೆ ಕುಂತಾವ ಅಂದ್ರೆ ಮೆಣಸಿನಕಾಯಿ ತಿನ್ನಾಕ ಇಲಿ ಬರಾಗ್ತಾವ್ರಿ, ಅದಕ್ಕೆ ಇಲಿ ಹಿಡಿಯಾಕಂದ್ ಮೆಣಸಿನ ಗಿಡದಾಗ ಕುಂತಾವ. ಈ ಹೊತ್ತು ಏರ್ತೆ ಮುಗೀತು ನಾನು ಫೋನ್ ಒಂದು ಯಾಕೆ ಹೊಡ್ಕೊಳ್ದ ಇದು ರಾತ್ರಿ 12 ತನಕ ಇದ್ರದೊಂದು ಸಾಕಾಗಿತ್ತು. ನಾನು ನಾವು ನಿರ್ಧಾರ ಮಾಡಿಬಿಟ್ಟು ಫೋನ್ನ ತೆಗೆದಿಟ್ಬಿಡ್ಬೇಕತ್ ಮಾಡಿ ನೀನು. ನಮ್ಮ ಮನೆಯವ್ರ ಹೋಗ್ಬಿಡ್ದ ಜಲ್ದಿನ ಉಪ್ಪಿಟ್ಟು ರೆಡಿ ಆಗ್ಬೇಕು. ಹಂಗಾಗಿ ಕರಿಬೇವು ಮುರ್ಕೊಳಕ್ ಬಂದೇನಿ. ಹಂಗೆ ಇಲ್ಲಿ ಇಟ್ಟು ಕೊತ್ತಂಬರಿ ಕಿತ್ಕೋತೇನೆ. ಕೊತ್ತಂಬರಿ ಐತಿ, ಕೊತ್ತಂಬರಿ ಎಲ್ಲ ಹೂ ಹೋಗೈತಿ, ಪರವಾಗಿಲ್ಲ. ನಾನು ತರ್ಸಕತ್ತೇನೆ ಕೊತ್ತಂಬರಿ. ಸಾಕು ಈಗ ಉಪ್ಪಿಟ್ಟು ಅಷ್ಟೇ ಮಾಡ್ತೀನಿ. ಅವ್ರು ಯಾವಾಗ ಬರ್ತಾರೇನೋ ಗೊತ್ತಿಲ್ಲ.
ಅನ್ ನೋಡ್ರಿ. ಅನ್ ರೆಡಿ ಗೆಟ್ಟಿ ಹಂಗೆ ಹೋಗಿ ಎರಡು ಮೆಣಸಿನ್ಕಾಯಿ ಹರ್ಕೊಂಡು ಬರ್ರಿ. ಖುಷಿ ಆಕೈತಲ್ಲ ಹಿಂಗೆ ಆಗ ಫ್ರೆಶ್ ತರಕಾರಿ ಹರ್ಕೊಂಡು ಮೆಣಸಿನ್ಕಾಯಿ ನೋಡ್ರದ ಎಷ್ಟು ದೊಡ್ಡಗೆ ಎಷ್ಟಿಗೆ ಮೆಣಸಿನಕಾಯಿ. ನಮ್ಮನೆಯವರು ಖಾರ ಭಾಳ ತಿನ್ನಂಗಿಲ್ಲ, ಹಾಗಾಗಿ ಎರಡು ಹರ್ಕೋತೀನಿ. ಇವೇನು ಖಾರ ಇಲ್ಲ, ಆದರೂ ಎರಡು ಸಾಕು, ಒಂದು ದೊಡ್ಡದು ಒಂದು ಸಣ್ಣದು ಹರ್ಕೋತೀನಿ. ಫ್ರೈ ಮಾಡ್ಕೊಂಡು ಅಂದರು ತಿಂದ ತಿಂತೀನಿ ನಾವು. ಇವನು ಮೆಣಸಿನ್ಕಾಯಿ ನೋಡ್ರಿ, ತೋರಿಸ್ತೀನಿ ಓಡೋಂಟು. ನಾನು ಇವನೀಗ ಸ್ವಚ್ಛಮ್ಗೆ ತೊಳ್ಕೋತೀನಿ, ಬ್ಯಾರಲ್ನಾಗೆ ತೊಳ್ಕೋತೀನಿ. ಎರಡ ಮೆಣಸಿನ್ಕಾಯಿ ಹರ್ಕೊಂದೇನಿಲ್ಲ, ಖಾರ ಇಲ್ಲ ಅಂತಂತೀವಿ. ಎರಡ ಮೆಣಸಿನ್ಕಾಯಿ ಖಾರ ಹಾಕವನಂತೇಳಿ ಉಪ್ಪಿಟ್ಕೆ ಉಪ್ಪು ಬೆಲ್ಲ ಹುಳಿ ಸ್ವಲ್ಪ ಲೈಟಾಗಿ ಖಾರ ಆದ್ರೆ ಸಾಕು, ಮಸ್ತ್ ರುಚಿ ಆಕೈತಿ. ನೀರು ಇಡ್ತೀನಿ ನಮ್ಮನೆಯವ್ರಿಗೆ, ಮೊದಲು ಜಳ್ಕಕ್ಕೆ ನೀರು ಬೇಕು ಅವ್ರಿಗೆ. ನಾನೀಗ ನಾಷ್ಟ ಮಾಡ್ತೀನಿ ನೋಡ್ರಿ. ನಾಷ್ಟ ಮಾಡೋಕೆ ಎರಡು ಉಳ್ಳಾಗಡ್ಡಿ ತೊಗೊಂದೇನಿ. ಇಲ್ಲಿ ಬಗ್ಲ ತೊಳೆದೇನಿಲ್ಲ, ಅವು ನೀರು ಒಂದು ಸ್ವಲ್ಪ ಸೇಸಿದಾವ. ನಮ್ಮ ವಿಟಲ್ನಾಗ ಮಸಾಲೆ ಡಬ್ಬಿ ತೊಗೊಂಬ ಅಂದ್ರೆ ಇಷ್ಟೊತ್ತನ ಹುಡುಕಾಡಿದ. ವಿಟಲ್ ಒಂದು ಸ್ವಲ್ಪ ಹಿಂದಕ್ಕೆ ಸಸ್ಪ ಅದನ್ನು ಟ್ರೈ ಪಡ ಅಗರ್ಕ ಅಗರ್ಕ ನೆಟ್ಟಾಗ ಅಲ್ಲೇ ಸರಿಸಿಡು. ಹಾಂ ಮಾಡೋದಲ್ಲ ಬಿಟ್ಟಲ್ಲ, ಏನ್ ಮಾಡೋಪ್ಪ ಹೋಗಿ ಈ ಕಡೆ ಹೊಳೆಯಲ್ಲ ಒಂದಿಟ್ಟ. ನನಗ ಮತ್ತೆ ಪ್ಯಾರಲ್ಕಾಯಿ ನನಗೊಂದು ಕೊಟ್ಟು ಹೋಗಲ್ಲ. ಪ್ಯಾರಲ್ಕಾಯಿ ಎಷ್ಟು, ನಾಲ್ಕೈದು ಪ್ಯಾರಲ್ಕಾಯಿ ಹರಿದ ನನ್ನ ಬಿಟ್ಟದು. ನಾಷ್ಟ ಮಾಡುವ ಆಗ್ತಲ್ಲ, ನಾನು ನಾಲ್ಕು ಸಿಕ್ಕ ನಾಲ್ಕು ಸಿಕ್ಕ ಹಣ್ಣು ಕೊಟ್ಟು ಶಿವಿದಾವ. ಚಲ್ ಅದೊಂದು ಬಾಟ್ಲಿ ಈಗಿಲ್ಲ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ನನ್ನ ಟೊಮೆಟೊ ತೊಗೊಂದಿಲ್ಲ, ಹುಣ್ಚೆ ಹಣ್ಣು ತೊಗೊಂದಿನಿ. ಏನೇನು ತೊಗೊಂದಿನಿ ತೋರಿಸ್ತೀನಿ. ಇದೆ ಹುಣ್ಚೆ ಹಣ್ಣು, ಕಡ್ಲಿ ಬೇಳೆ ಒಂದು ಕಪ್ ರವ, ಉಪ್ಪು, ಮೊಸರು ಬಕೆಟ್ ಹಾಕ್ತೀನಿ. ಇಲ್ಲಿ ಕೆಳಗೆ ಅರ್ಬಿ ಹಾಕ್ತೀನಿ, ಇದು ಪ್ಲೇಟ್ ಐತಲ್ಲ ಪ್ಲೇಟಿನ ಬಡ್ಡೆ ಕೆಳಗೆ ಅರ್ಬಿ ಹಾಕ್ತೀನಿ. ಕರಿಬೇವು ನಾಲ್ಕು ಕಡ್ಡಿನ ತೊಗೊಂದಿನಿ, ಕರಿಬೇವು ನಾನು ಜಾಸ್ತಿ ಹಾಕ್ತೀನಿ. ಅಲ್ಲೇ ನಿಂತಾರಲ್ಲ ನಾಯಿಗೆ ಎದುರ್ಯಾರ, ನಾಯಿ ಕಡಿದಿಲ್ಲ ಅಂತ ನಾಯಿ ಕಡಿದಿಲ್ಲ ಬರ್ರಿ. ಕೈ ಮಾಡ, ನೀ ಅದನ್ನ ಬಿಡ ಕೈ ಮಾಡ, ಅದನ್ನ ಬಿಡ ಕೈ ಮಾಡ ಅಂತ ಹೇಳಿ ನಾ ವೆಂಕಟೇಶ. ಏ ಮೋ ಬಾ ಬಾ ಎಲ್ಲಿ ಬಾ ಕಪ್ಪ ಎಲ್ಲಿ ಬಾ. ಮುಂಜಾನೆ
ದೇವಿ ಏನು ಪಾಪ ಮನೆಯಲ್ಲಿ ಇದ್ದ ಮಮ್ಮಿ ಎಲ್ಲ ಬಿಟ್ಟಿಲೇನು ಓಯ್ಯೋ ಬಂಡತೆ ಕಾತಿದ್ಲು ಮಮ್ಮಿ ಏನು ಕೊಡೋ ಏನ್ ಬಂದ್ ಮಾಡ ಪಾಪ ಇಡಿಯೋ ನಿಂತ ಈಗ ನೀರು ಕಾಸಾಕತೆ ನಿಮ್ಮ ನೀರು ಕಾಯೋಲಿ ಜಲ್ದಿ ಇಲ್ಲ ಕಾಲ ಒಂದಿಟ ಇಲ್ಲೇ ತೋರಿಸ್ತೀನಿ ನೋಡ್ರಿ ಉಳ್ಳಾಗಡ್ಡಿ ಮೆಣಸಿನಕಾಯಿ ಮತ್ತೆ ಕೋತಂಬರಿ ಇದ ಬೆಲ್ಲ ಕರಿಬೇವು ಇಲ್ಲೇ ಹುಂಚೆನ್ ನೆನೆ ಇಟ್ಕೊಂಡೆನಿ ಟೊಮೆಟೊ ಅನ್ನ ಹಾಕಿ ಮಾಡ್ತೀವಲ್ಲ ಟೊಮೆಟೊ ಅನ್ನ ಹಾಕಿ ಮಾಡೋದಕ್ಕಿಂತ ಹುಂಚೆನ್ ಹಾಕಿ ಮಾಡಬೇಕು ಹುಂಚೆನ್ ಹಾಕಿ ಮಾಡಿದ್ರೆ ಮಸ್ತ್ ಆಕೈತಿ ಟೇಸ್ಟ್ ಬೆಲ್ಲ ಹುಂಚೆನ್ ಹಾಕಿದಿಂದ ಬೆಲ್ಲ ಹಾಕಬೇಕು ಇದಿಂದಾಗಂದ್ರೆ ಕೋಗಿಲೆ ಕೋಗದ ಕೇಳಕ ಕಿವಿಗೆ ಮನಸಿಗೆ ಇಂಪು ತಂಪು ಕೊಡೆ ಅಕ್ಕೆತಿ ಕೋಗಿಲೆ ಕೋಗಾಕತ್ತ ಮತ್ ನಿನ್ ತೋರ್ಸೋ ಬಂದಿಲ್ಲ ನಮ್ಮ ಮನೆಯವ್ರಿಗೂ ಆರಾಮಿಲ್ಲ ಪಾಪ ಮತ್ ನಿನ್ ತೋರ್ಸೋ ಬಂದಿಲ್ಲ ಕಡಿಮೆ ಇಲ್ಲ ಬಂದನು ಒಮ್ಮೆ ಗುಳಿಗೆ ತಗೊಂಡನು ಹಾಳಿ ಈಗ ಕದವ ಮೊದಲಿಗೆ ನು ಚುರುಕೋಬೇಕು ಒಂದು ಕಪ್ ರವಾ ತಗೊಂಡು ಒಂದು ಕಪ್ ರವಾ ಬಳಕೋಣ ನೀ ತಿಂತೀಲ್ಲ ಮತ್ತೆ ನನಗೆ ಮತ್ತೆ ಮಂದಿ ಹಂಗಲ್ಲ ಮಾಡ್ದಿನ ತಿನ್ನೋದಲ್ಲ ಅಂತ ಅದಕ್ಕೆ ಒಂದು ಚುಮರ್ ಕರ ಹಚ್ಕೊಳ್ಳಿ ಅದೀಗ ಒಂದ್ ಬರೋದು ಲೇಟ್ ಆತಂದ್ರೆ ಊಟದ ಹೆಂಗ್ ಮಾಡ್ತೀರಿ ಇವನ್ ಹಂಗ ಕೈಯಾಡ್ಸ್ಕೊಂತಾನೆ ಇರ್ಬೇಕಾ ಕೈಯಾಡ್ಸ್ ಬಿಡಬಾರ್ದ ಹೊತ್ತವ್ ನುಚ್ಚು ಹೊತ್ತಿದ್ ಅಂದ್ರೆ ಉಪ್ಪಿಟ್ಟು ಚಲೋ ಆಗಂಗಿಲ್ಲ ನಾನು ಹಿಂದಿನ ಲಾಗಲನ್ನು ಶೇರ್ ಮಾಡೀನಿ ಅದ ನನ್ ಅಂದ್ರೆ ಅದು ಭಾಳ ಹಿಂದ ಐತಿ ವಿಡಿಯೋ ರೀಸೆಂಟ್ ಆಗಿ ಒಬ್ರು ಕೇಳಿದ್ರೆ ಉಪ್ಪಿಟ್ಟು ಮಾಡೋ ರೆಸಿಪಿನ ಶೇರ್ ಮಾಡ್ಕೋರಿ ಅಂತೇಳಿ ಹಂಗಾಗಿ ನಾನು ಶೇರ್ ಮಾಡ್ಕೊಳಕತ್ತೀನಿ ಈಗ ನುಚ್ಚ ಹುರಿದು ಅವ ತೋರಿಸ್ತೀನಿ ನಾನು ಹೆಂಗಿದೆ ಅಂತೇಳಿ ನುಚ್ಚ ಹುರಿದು ಅನ್ಬಾರದ ಸುಕ್ಕಾದ ಈಗ ಕಾಣಿಸ್ತ ನೋಡ್ರದ ಈ ತರ ಆಗ್ಬೇಕು ಇಷ್ಟು ಪೂರ್ತಿ ಬೆಳ್ಳ ಬೆಳ್ಳಗ ಆಗ್ಬೇಕು ನುಚ್ಚ ಹುರಿದ್ರೆ ಬೆಳಗ್ಗೆ ಹೆಂಗ ಆಕಾವ ಕೆಂಪ ಆಕಾವ ನುಚ್ಚ ಹುರಿದ್ರೆ ಬೆಳಗ್ಗೆ ಆಕಾವ ಒಳ್ಳೆ ಹೇಳ್ತಾವ ಕೆಂಪ ಆಕಾವ ಕೆಂಪ ಆಗುದಿಲ್ಲ ಕೆಂಪಗಿದ್ದು ಬೆಳಗ್ಗೆ ಆಕಾವ ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಅಪ್ಪ ಮಂದಿಗೆ ಅಡಿಗೆ ಮಾಡವನ ನಾನ ಇಲ್ಲ ಈಗ ಎಣ್ಣೆ ಹಾಕಕತ್ತೆ ನೋಡ್ರಿ
ಸಾವಿರ ಮಂದಿಗೆ ಅಡುಗೆ ಮಾಡೋಕಿನ ಇಬ್ಬರಿಗೆ ಅಡುಗೆ ಮಾಡೋದು ಗೊತ್ತಿರ್ಬೇಕು. ಗೊತ್ತಿರ್ಬೇಕು ಯಾರೋ ಮದಿ ಫಂಕ್ಷನ್ ಇದ್ರೆ ಅಡುಗೆ ಮಾಡಕ್ಕೆ ಕೇಳೋಣ ಬರ್ತೀವಿ. ಕೊರೋನಾ ಐತಿ ಈಗ. ಕೊರೋನಾ ಮುಗಿತು ಅಂದ್ರೆ ಕೊರೋನಾ ಮುಗಿದ ಮದುವೆನ ಮುಗಿದಿರ್ತ ಸಿಕ್ಕಿದ್ದ ಚಾನ್ಸ್ ಅಂತ ಹುಡುಗನ ಮನೆ ಕಡೆದವ್ರು ಈಗ ಮದುವೆ ಮಾಡ್ಕೋತಾರೆ, ಖರ್ಚು ಕಡಿಮೆ ಐತೈತಂತೆ. ಈಗ ಮದುವೆ ಆದ್ರೆ ಹುಡುಗನ ಮನೆಯವ್ರಿಗೆ ಖರ್ಚು ಕಡಿಮೆ, ಹೆಣ್ಣರ್ದಂತೂ ಹೋಗೋದು ಹೋಗೋದ ಎಲ್ಲ. ಈಗ ಎಣ್ಣೆ ಕಾದತಿ ಕಡ್ಲಿ ಬೆಳೆ ಸಾಕ್ಲಿ. ನಮ್ಮ ಮನೆಯವ್ರು ಯಾಕೆ ಕಡ್ಲಿ ಬೆಳೆ ಭಾಳ ಹಾಕಲಿಕ್ಕತ್ತಾರ, ಅವ್ರು ಜಾಗ ಮಾಡಕತ್ತಾರ. ನಾನಂತೂ ಎತ್ತಲ್ಲಪ್ಪ ನಿನ್ನ ಫೋನ್ ನಮ್ಗೆ ಸಾಕಾಗಿ ಹೋಗಿತ್ತು. ಮತ್ತೆ ಊದಿನ ಬ್ಯಾಳಿ ನಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದ. ಎಣ್ಣೆ ಕಾದತ್ತದ ಈಗ ಬರೀ ತಗದ ಮಾಡಿ ಬಿಟ್ಟು ಬರ್ರಿ, ನಿನ್ನ ಫೋನೇ ಹತ್ತೋದಕ್ಕೈತಿ. ಈಗ ಕರಿಬೇವು, ಸಾಸಿವೆ ಮತ್ತು ಜೀರಿಗೆ ನಾವು ಮೊದಲ ಮೆಣಸಿನ್ಕಾಯಿನ ಹಾಕ್ಬೇಕು. ಮೆಣಸಿನ್ಕಾಯಿ ಖಾರ ಬಿಡ್ತಾವು. ಆ ಮೆಣಸಿನ್ಕಾಯಿ ದೊಡ್ಡ ದೊಡ್ಡ ಹೆಚ್ಕೊಂಡಲ್ಲಿ ನಮ್ಮ ಮನೆಯವ್ರು ತಿನ್ನಂಗಿರಲ್ಲ, ಅವರಿಗೆ ತಗೋದು ಇಡಕ್ಕೆ ಗಾಂವ್ ಅಂತೇಳಿ. ಈಗ ಉಳ್ಳಾಗಡ್ಡೆ ಅರ್ಶಿನ ಪೌಡರ್ ಹಾಕಿ ಅಳೋ ಕಮ್ಮಿ ಆಗ್ಬೇಕು. ಉಪ್ಪಿಟ್ಟು ಅಂದ್ರೆ ಅರ್ಶಿನ ಪುಡಿ ಹಾಕಿದ್ರೆ ಚಲೋ ಅಂತ. ಅರ್ಶಿನ ಪುಡಿ ಆಪ್ಷನಲ್ಲ, ಬೇಕಂದ್ರೆ ಹಾಕೋಬೋದ. ನಮ್ಮಿಂದ ಅರ್ಶಿನ ಪೌಡರ್ ಹಾಕಂಗಿಲ್ಲ. ಅವರಾಗಿರ್ಬೋದು ಅವರು ಸೋನಿಸ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೆ ನಾನು. ಈಗ ಇದಿಷ್ಟು ಫ್ರೈ ಆಗಿದೆ. ಈಗ ನಾನು ಹುಣ್ಚಿನ ರಸ ಹಾಕೋತೀನಿ. ನಾನು ಹುಣ್ಚಿನ ರಸ ನೋಡ್ಕೊಂಡು ಹಾಕೋಬೇಕು. ನಾನಿಲ್ಲಿ ಇಬ್ಬರಿಗೆ ಆಗೋಷ್ಟು ಮಾಡಾಕತ್ತೇನೆ. ನಮ್ಮ ಹುಡುಗರು ಅಚ್ಚಕಡೆ ಮನೆಗೆ ಹೋದ್ರೆ ಅವ್ರು ಇದ್ರಂದ್ರೆ ಅವ್ರನ್ನ ಕೇಳ್ಕೊಂಡು ಅವ್ರು ಇಲ್ಲೇ ನಾಷ್ಟ ಮಾಡ್ತೇನಂದ್ರೆ ಅಷ್ಟೇ ನಾನು ಇಷ್ಟರಿಗೆ ಆಗೋಂಗೆ ಮಾಡ್ತೇನೆ. ಇಲ್ಲಾಂದ್ರೆ ನಾ ಮಾಡೋಂಗಿಲ್ಲ. ಅಲ್ಲಿ ನಾವು ನಾಷ್ಟ ಮಾಡೋದು ಕಡಿಮೆ, ಅಚ್ಚಕಡೆ ಮನೆಯಾಗ ದಿನ ನಾಷ್ಟ ಬೇಕು. ಅವಲಕ್ಕಿಯಾರ ಉಪ್ಪಿಟ್ಟದ ಈಗಿದ ಎಣ್ಣೆಯಾಗ ಒಂದು ಸ್ವಲ್ಪ ಕುದಿಲಿ. ಮತ್ತು ಬೆಲ್ಲನೂ ಹಾಕೋತೀನಿ ನಾನು. ಮುಂಚೆನೂ ಬೆಲ್ಲ ಹಾಕಿ ನೀವು ಮಾಡಿರಲಿಲ್ಲ ಅಂದ್ರೆ ಒಂದು ಸಲ ಮಾಡಿ ನೋಡಿರಿ ಉಪ್ಪಿಟ್ಟು. ಹಿಂಗೆ ಮಾಡ್ಕೊಂಡು ತಿಂತೀರಿ. ಟೊಮೆಟೋನ ಉಪ್ಪಿಟ್ಟಕ್ಕೆ ಆ್ಯಕ್ಚುಲಿ ಟೊಮೆಟೋನ ಹಾಕ್ಲೇಬಾರ್ದು. ಟೊಮೆಟೋನ ಹಾಕಿದಷ್ಟೇ ರುಚಿ ಅಂತ ಅನ್ಸಂಗೆ ಇಲ್ಲ. ನಾಳೆಗೆ ನಮ್ದು ನೀರು ಹಸುದು ಮೊನ್ನೆ ಕಲಿತೇನೆ. ಈಗ ಅದ ಕುದಿ ಬಂದೈತೆ ನೋಡಿ. ನಾನಿಲ್ಲ ಉಪ್ಪಿಟ್ಟು ಉದ್ರಮ್ಗೆ ಮಾಡ್ಕೊಳಕತ್ತೇನೆ. ಒಂದು ಕಪ್ ಇದನ್ನು ತಗೊಂಡೇನಿಲ್ಲ ನುಚ್ಚ, ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೋಬೇಕು. ಇಲ್ಲಾಂದ್ರೆ ನುಚ್ಚು ದಪ್ಪಿದ್ದು ಅಂದರೆ 2 ಕಪ್ನಷ್ಟು ನೀರು ಹಾಕ್ಕೋಬೇಕು. ಈಗ ನಾನು ಪ್ಲೇಟ್ ಮುಚ್ಚಿಡ್ತೀನಿ ನೋಡ್ರಿ, ಅದು ಕುದಿ ಬರಲಿ. ಈಗ ಕುದಿ ಹಾಕತೈತೆ ನೋಡ್ರಿ. ಕರಪ್ಪ ನೋಡ್ಬೇಕು ನಾವು, ಕರಪ್ಪ ನೋಡೇ ತಿರ್ಕೋಬೇಕು. ನಾನು ಕೊತ್ತಂಬರಿ ಇದ್ರೊಳಗೆ ಹಾಕೇನಿ. ಈಗ ಹಾಕಿ ತಿರ್ಕೋತೀನಿ ನಾನು. ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡಿದ್ರು ನಡೀತೈತಿ. ನಾನು ಈಗ ಹಾಕೋತೀನಿ ಒಂದಿಟ್ಟು ಉಪ್ಪು. ಉಪ್ಪು ತೊಗೊಂಬ ಒಂದಿಟ್ಟು ಒಂದಿಟ್ಟು ಉಪ್ಪು ಕಡಿಮೆ ಆಗೈತಿ. ಉಪ್ಪು ಹಾಕೋತೀನಿ ನಾನು. ನುಚ್ಚ ಚಲೋ ಅಂತ ನಮ್ಗೆ ಹುರ್ಕೋಬೇಕು. ನೀವು ನುಚ್ಚು ಎಷ್ಟು ಚಲೋ ಹುರ್ಕೋತೀವಲ್ಲ ಅಷ್ಟು ಚಲೋ ಆಕೈತಿ ಉಪ್ಪಿಟ್ಟು. ಉಪ್ಪು ಅದ ನೀ ಭಾಳಷ್ಟು ಹಾಕ್ಬಿಡ ಒಂದಿಟ್ಟು ಹಾಕು. ಈಗ ಪ್ಲೇಟ್ ಮುಚ್ಚೆ ಇರ್ತೇನೆ. ಮೂರು ಸಲ ಹತ್ತಿ ನೋಡಿದಿರಲ್ಲ ಉಪ್ಪಿಟ್ಟು ಮಾಡೋದು ಇಷ್ಟ ಭಾಳ ಸುಲಭ. ಅದರ ಟೇಸ್ಟ್ ಅಂತೂ ಮಸ್ತ್ ಮಸ್ತ್ ಇರ್ತೈತಿ. ಮೊಸರು ಚುರ್ಮರಿ ಖಾರ ಹಚ್ಚಿರ್ತೆಲ್ಲ ಚುರ್ಮರಿ ಖಾರ ಅದ್ರ ಜೊತೆ ಹಾಕೊಂಡು ತಿನ್ನೋದು.
ಇದನ್ನ ತಿರುವಿ ನಾವ ಏನ್ ಮಾಡ್ಬೇಕಂದ್ರ ಒಂದ್ ಎರಡ್ ನಿಮಿಷ ಅಷ್ಟ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ತಗದಿಟ್ಟು ಬಿಡ್ಬೇಕ. ತಗದಿಟ್ಟಿವಿ ಅಂದ್ರ ಮಸ್ತ್ ಅಂದ್ರ ಅದ ಹೂ ಅರಳದಂಗ ಅರಳಿರ್ತೈತಿ, ಉದುರು ಉದುರಾಗೇನ ಆಕ್ಕೈತಿ. ನಾನು ನಮ್ಮ ಮನೆಯವ್ರು ಸ್ವಲ್ಪ ಅರ್ಜೆಂಟ್ ಐತಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿ ಹೊತ್ತನ ಕುದಿಸ್ಕೊಳಕತ್ತೀನಿ. ನಮ್ಮ ಮನೆಯವ್ರಿಗೆ ಆರಾಮಿಲ್ಲ, ನಿನ್ ರಾತ್ರಿ ತೋರಿಸ್ಕೊಂಬಂದಾರ ಆದರೂ ಆರಾಮಾಗಿಲ್ಲಂತ. ಗುಳಿಗೆ ನೋಡಿ ಎಷ್ಟಕ್ಕೊಂದು ಗುಳಿಗೆ ಕೊಟ್ಟಾರ, ಗುಳಿಗೆ ತುಟ್ಟಿ ಗುಳಿಗೆ ಕೊಟ್ಟಾರ. ಆದ್ರ ನೋಡ್ಬೇಕು ಆರಾಮಾದ್ರೆ ಚಲೋ, ಯಾಕಂದ್ರೆ ಇಲ್ಲೇ ತೋರಿಸ್ಕೊಂಡಾರ. ಇಲ್ಲಿ ಹಳ್ಳ್ಯಾಗ ಗೊತ್ತಲ್ಲ ಅಷ್ಟೊಂದು ಏನು ಕಲ್ತಿರೋದಿಲ್ಲ, ಹಂಗೆ ಕ್ಲಿನಿಕ್ ಇಟ್ಕೊಂಡಿರ್ತಾರ. ಕೆಲವ್ರು ಗೊತ್ತಿರ್ಬೋದ ಹಳ್ಳ್ಯಾಗಿನವ್ರಿಗೆ, ಆಶ್ಚರ್ಯ ಅನಿಸ್ಬೋದ ಕಲೀಲಾರ್ದ ಕ್ಲಿನಿಕ್ ಇಟ್ಟಿರ್ತಾರನ ಅಂತೇಳಿ. ಈಗ ಇಂಥ ಟೈಮ್ದೊಳಗೆ ಎಲ್ಲಿ ದವಾಖಾನಿಗೆ ಹೋಗುವಂಥ ಪರಿಸ್ಥಿತಿನೂ ಇಲ್ಲ, ಹೋದ್ರೂ ಒಂದು ಭಯ. ಹಾಗಾಗಿ ಸಿಕ್ಕಾಪಟ್ಟಿನ ಇದು ತ್ರಾಸ ಆಗತ್ತೆ ಅಂತ ಹೇಳ್ಬೋದು. ನಮ್ಮ ಮನೆಯವ್ರಿಗೆ ಕೈ ಮೈ ಕಚ್ಚಾಕತ್ತಾವ ಚುಚ್ಚಾಕತ್ತಾವಂತ. ಹಾಗಾಗಿ ಪಾಪ ಒಂಥರ ಡಲ್ ಆಗಿಬಿಟ್ಟಾರ ಅವ್ರು. ಸ್ಯಾನಿಟೈಸರ್ ಐತಿ, ಹುಷಾರು ನೋಡು ಆಗತ್ತೆ ಅಷ್ಟು. ನಮಗ ಉಪ್ಪಿಟ ಬೇಕೀಗ ಬೆಳೆಯುತ್ತೂ. ಹಿಂಗ ಒಲೆ ಮೇಲೆ ತೋರಿಸಿದ್ರೆ ಬೇಡ ಅವರ. ಹಲೋ, ಇಲ್ಲೇ ಬರ್ತೀನಿ ನೋಡಿ. ಮುನಗಿಸಿ ತೊಳೆದಿ ಬೇಡ, ಬಹಳಷ್ಟು ಅರ್ಜೆಂಟ್ ಇತ್ತು ಅಂದ್ರೆ ಬಹಳಷ್ಟು ನೀರಾಗಿ ಇಟ್ಟು ಬಿಡ್ಬೇಕು. ನೋಡಿದ್ರಲ್ಲ ನಾನು ನಾಷ್ಟ ಮಾಡಿಕೊಟ್ಟಿನಿ, ನಮ್ಮ ಮನೆಯವ್ರು ನಾಷ್ಟ ಮಾಡಕ್ಕತ್ರ, ಅವರು ದವಾಖಾನಿಗೆ ಹೊಂಟಾರ. ಹಾಗಾಗಿ ಹೋಗೋದು ಕ್ಯಾನ್ಸಲ್ ಆಗಿತ್ತು, ಮತ್ತು ಹೋಗೋಣಂತಂದ್ರೆ ಮತ್ತು ದವಾಖಾನಿಗೆ ಹೊಂಟಾರ. ಹಾಗಾಗಿ ಅರ್ಜೆಂಟ್ ಅರ್ಜೆಂಟ್ ಅಲ್ಲೇನು ಮಾಡೀನಿ. ಪಾಪ ಒಂದು ಸ್ವಲ್ಪ ಹಾಕೊಂಡಾರ ಉಪ್ಪಿಟ್ಟು. ಉಪ್ಪಿಟ್ಟು ಸೂಪರ್ ಚಲೋ ಆಗೈತಿ, ಚಲೋ ಆಗೈತೆ. ಅದ ಸ್ವಲ್ಪ ನನಗೆ ಜಾಸ್ತಿ ಹೊತ್ತು ಒಲೆ ಮ್ಯಾಗಿಟ್ಟ ಕುದಿಸಿನೆಲ್ಲ, ಹಾಗಾಗಿ ಉದುರ ಸ್ವಲ್ಪ ಕಡಿಮೆ ಆಗೈತಿ. ನಮ್ಮ ಭಾಳ ಒಲೆ ಮ್ಯಾಗಿಟ್ಟ ಕುದಿಸ್ಬಾರ್ದು, ಅದನ್ನು ತಿರುವಿ 2 ನಿಮಿಷ ಕುದಿಸಿ ಕೆಳಗೆ ಇಟ್ಟು ಬಿಡ್ಬೇಕು. ಇಟ್ಟು ತಿರುವ್ಯಾಡಿ ಪ್ಲೇಟ್ ಮುಚ್ಚಿಟ್ಬಿಡ್ಬೇಕು. ಹೂ ಅರಳದಂಗೆ ಅರಳಿರ್ತೈತೆ ಅಂತೇಳಿಲ್ಲ, ಅಷ್ಟು ಮಸ್ತಾಗಿರ್ತೈತಿ. ನೋಡಿದ್ರಲ್ಲ ಮುಂಜಾನೆ ನಾಷ್ಟಕ್ಕೆ ಈಸಿಯಾಗಿ ಉಪ್ಪಿಟ್ಟು ಮಾಡ್ಕೋಬೋದಂಥೇಳಿ. ನಾನು ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ಅದನ್ನು ಸಿಗ್ತೇನೆ. ನಮ್ಮ ಪಪ್ಪಿ ನೀನು ನಿದ್ದೆ ಮಾಡಾಕತ್ತೈತೆ. ಟೈಮ್ ಈಗ 9 ಗಂಟೆಯಿಂದ 11 ನಿಮಿಷ ಆಗೈತಿ. ನಾನು ಉಪ್ಪಿಟ್ಟು ಅಷ್ಟ ಮಾಡಿದ್ನಿ, ನಾಷ್ಟ ಅದು ಜಳಕ ಪೂಜೆ ನಾಷ್ಟ ಎಲ್ಲ ಆತ. ನಮ್ಮ ಗೌರಿ ಒಂದು ಹೋಗಾಕತ್ತಾಳ, ಕದ ಹಾಕ್ತೀನಿ.
ರುಟೀನ್ ಯಾವ ಥರ ಇರ್ತೈತೆ ಅಂತೇಳೆ ಸ್ವಲ್ಪ ಕೆಲಸ ಮಾಡೋದು ಮತ್ತು ಉಪ್ಪಿಟ್ಟು ಮಾಡೋದು ಶೇರ್ ಮಾಡ್ಕೊಂಡೇನೆ ನಿಮ್ಮ ಜೊತೆ. ನಾನು ಲಾಗ್ ಇಲ್ಲಿಯೇ ಮುಗಿಸ್ತೇನೆ, ಮುಂಜಾನೆ ರುಟೀನ ಮುಂಜಾನೆನ ಮುಗಿಲಿ ನಾನು ಮತ್ತು ಮುಂದಿನ ಲಾಗಲ್ಲಿ ಭೇಟಿ ಹಾಕೇನಿ. ಇವತ್ತಿನ ಮಾರ್ನಿಂಗ್ ರುಟೀನ್ ನಿಮ್ಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಮತ್ತು ಮುಂದಿನ ಲಾಗಲ್ಲಿ ಭೇಟಿ ಹಾಕೇನಿ. ಧನ್ಯವಾದಗಳು.